ನಮಸ್ತೆ ವೀಕ್ಷಕರೇ, ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಸಂಪೂರ್ಣ ನ್ಯೂಸ್ಗೆ ಸ್ವಾಗತ. ನಮ್ಮ ನಡೆಗೆ ವಾಸ್ತವದ ಕಡೆಗೆ ಇದು ನಿಮ್ಮ ದನಿ. ನಾನು ಸಂಪೂರ್ಣ ಗೌಡ. ಉಪಚುನಾವಣೆಗೆ ಕರೋನಾ ರೂಲ್ಸ್ ಅಪ್ಲೈ ಆಗಲ್ಲ, ಸಿಎಂ ಯಡಿಯೂರಪ್ಪ. ರಾಜ್ಯದಲ್ಲಿ ಕರೋನಾ ಎರಡನೇ ಅಲೆ ಪ್ರಾರಂಭವಾಗಿದೆ. ಕರೋನಾ ತಡೆಗೆ ಸರ್ಕಾರಗಳು ವಿವಿಧ ರೀತಿಯಲ್ಲಿ ತಯಾರಿ ನಡೆಸಿವೆ. ಈ ನಡುವೆ ರಾಜ್ಯದಲ್ಲಿ ಉಪಚುನಾವಣೆ ಕಣವು ರಂಗೇರಿದ್ದು, ಉಪಚುನಾವಣೆಯ ಗೆಲುವಿಗಾಗಿ ರಾಜಕೀಯ ಪಕ್ಷಗಳು ಈಗಾಗಲೇ ಪಕ್ಷ ಸಂಘಟನೆಗಳಲ್ಲಿ ತೊಡಗಿದೆ. ಈ ನಡುವೆ ಕರೋನಾ ಹೆಚ್ಚಾಗುತ್ತಿರುವುದರಿಂದ ಕಠಿಣ ನಿಯಮಾವಳಿಗಳನ್ನು ಜಾರಿಗೆ ತರಲು ರಾಜ್ಯ ಸರ್ಕಾರ ಚಿಂತನೆ ನಡೆಸಿದೆ. ಆದರೆ ಚುನಾವಣೆಗಳಿಗೆ ಸ್ಟ್ರಿಕ್ಟ್ ರೂಲ್ಸ್ ಅಪ್ಲೈ ಆಗಲ್ವಾ ಎನ್ನುವ ಮಾತುಗಳು ಕೇಳಿ ಬಂದಿದೆ. ತುಮಕೂರಿನಲ್ಲಿ ಇಂದು ವಿವಿಧ ಸರ್ಕಾರಿ ಕಟ್ಟಡಗಳ ಉದ್ಘಾಟನೆ ಮಾಡಿದ ಬಳಿಕ ಮಾತನಾಡಿದ ಸಿಎಂ ಬಿಎಸ್ವೈ, ರಾಜ್ಯದಲ್ಲಿ ಕರೋನಾ ಎರಡನೇ ಅಲೆ ಬಗ್ಗೆ ಆತಂಕ ವ್ಯಕ್ತಪಡಿಸಿದ್ದಾರೆ. ಇನ್ನು ಕರೋನಾ ತಡೆಗೆ ಕರೋನಾ ರೂಲ್ಸ್ ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕು ಎಂದು ಹೇಳಿದ್ದಾರೆ. ಮಾಸ್ಕ್ ಹಾಕಿ ಸಾಮಾಜಿಕ ಅಂತರ ಕಾಯ್ದುಕೊಂಡು ಮಾಡುವ ಕಾರ್ಯಕ್ರಮಗಳಿಗೆ ಅಡ್ಡಿಯಿಲ್ಲ ಎಂದು ಹೇಳಿದ್ದಾರೆ. ಉಪಚುನಾವಣೆಯಲ್ಲಿ ಕಟ್ಟುನಿಟ್ಟಿನ ಕ್ರಮ ಜಾರಿಯಾಗುತ್ತಾ ಎನ್ನುವ ಪ್ರಶ್ನೆಗೆ ಉತ್ತರ ನೀಡಿದ ಸಿಎಂ ಬಿಎಸ್ವೈ, ನಾಲ್ಕು ಗೋಡೆಗಳ ನಡುವೆ ನಡೆಯುವ ಕಾರ್ಯಕ್ರಮಗಳಿಗೆ ಮಾತ್ರ ಷರತ್ತು ಹಾಕಿದ್ದೇವೆ, ಸಾರ್ವಜನಿಕ ಸಭೆಗಳಿಗೆ ಯಾವುದೇ ನಿರ್ಬಂಧ ವಿಧಿಸಿಲ್ಲ ಎಂದು ಮಾರ್ಮಿಕವಾಗಿ ಹೇಳಿದ್ರು. ಕರೋನಾ ಹೆಚ್ಚಳವಾಗುತ್ತಿದೆ, ನಿಜ. ಶಾಲಾ ಕಾಲೇಜುಗಳನ್ನು ಬಂದ್ ಮಾಡುವ ಬಗ್ಗೆ ಯಾವುದೇ ಯೋಚನೆ ಸದ್ಯ ಸರ್ಕಾರದ ಮುಂದಿಲ್ಲ. ಜನರು ಸುಧಾರಿಸದೆ ಕರೋನಾ ಪ್ರಕರಣಗಳು ಹೆಚ್ಚಾದ್ರೆ ಮಾತ್ರ ಇನ್ನು ಹೆಚ್ಚಿನ ಕಠಿಣ ಕ್ರಮ ಕೈಗೊಳ್ಳುವುದು ಅನಿವಾರ್ಯ ಎಂದು ಹೇಳಿದ್ರು. ನಮಸ್ಕಾರ ವೀಕ್ಷಕರೇ, ಸಂಪೂರ್ಣ ನ್ಯೂಸ್ಗೆ ಸ್ವಾಗತ. ನಮ್ಮ ನಡೆಗೆ ವಾಸ್ತವದ ಕಡೆಗೆ ಇದು ನಿಮ್ಮ ದನಿ. ವೀಕ್ಷಕರೇ, ನಿಮಗೆಲ್ಲ ಒಂದು ಸಿಹಿ ಸುದ್ದಿ ಕಾದಿದೆ ಇಲ್ಲಿ. ಅದೇನು ಗೊತ್ತಾ, ನಮ್ಮ ಸಂಪೂರ್ಣ ನ್ಯೂಸ್ ಚಾನಲ್ಗೆ ನಮ್ಮ ಕನ್ನಡಿಗರು ನಾವು ನಿರೀಕ್ಷೆ ಮಾಡಿರದಂಥ ಪ್ರೋತ್ಸಾಹವನ್ನು ಇದುವರೆಗೆ ಕೊಟ್ಟಿದ್ದಾರೆ. ಹಾಗಾಗಿ ಕೇವಲ ಕೆಲವೇ ದಿನಗಳಲ್ಲಿ ನಮ್ಮ ಚಾನಲ್ ಒಳ್ಳೆಯ ಉನ್ನತ ಮಟ್ಟಕ್ಕೆ ತಲುಪಿದೆ. ಈ ಯಶಸ್ಸಿನಿಂದ ನಮಗೆ ಹುಮ್ಮಸ್ಸು ಬಂದಿದೆ. ಈ ಹಿನ್ನೆಲೆಯಲ್ಲಿ ನಾವೀಗ ಒಂದು ಕನ್ನಡ ಮಾಸಪತ್ರಿಕೆಯನ್ನು ಕೂಡ ಹೊರತರ್ತಾ ಇದ್ದೀವಿ. ಅದರ ಹೆಸರು ಸಂಪೂರ್ಣವಾಣಿ ನ್ಯೂಸ್ ಅಂತ. ದಯವಿಟ್ಟು ಈ ಪತ್ರಿಕೆಯನ್ನು ಕೂಡ ಚಾನಲ್ನಂತೆಯೇ ನೀವು ಪ್ರೋತ್ಸಾಹಿಸಿ, ನಿಮ್ಮ ಪ್ರೋತ್ಸಾಹ ಎಂದೆಂದೂ ನಮಗೆ ಇದೇ ರೀತಿ ಇರಲಿ. ನಮ್ಮ ಕನ್ನಡಿಗರ ಪ್ರೋತ್ಸಾಹವೇ ನಮಗೆ ಎಂದೆಂದೂ ಯಾವತ್ತೂ ಶ್ರೀರಕ್ಷೆ. ಮರೆಯಬೇಡಿ, ಶೀಘ್ರದಲ್ಲೇ ಪೇಪರ್ ಬರಲಿದೆ, ಅದನ್ನು ಖರೀದಿಸಿ ಓದಿ.